ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಾಂಗ್ರೆಸ್ ಈ ಬಾರಿ 99 ಸಂಸದರನ್ನು ಗೆದ್ದುಕೊಂಡಿದೆ. ಕಳೆದ ಬಾರಿಗಿಂತಲೂ ಕೂಡ ಅತ್ಯುತ್ತಮ ಸಾಧನೆಯನ್ನು ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಸಮಾಜವಾದಿ ಪಕ್ಷ 37 ಸಂಸದರನ್ನು ಗೆದ್ದುಕೊಂಡಿದೆ. ಆದ್ರೀಗ ಈ ಕಾಂಗ್ರೆಸ್ ಪಕ್ಷದ 99, ಸಮಾಜವಾದಿ ಪಕ್ಷದ 37 ಸಂಸದರು, ಅಷ್ಟೂ ಜನರನ್ನು ಅನರ್ಹ ಮಾಡಬೇಕು, ಅವರಿಗೆ ಯಾವ ಕಾರಣಕ್ಕೂ ಕೂಡ ಪ್ರಮಾಣ ವಚನವನ್ನು ಬೋಧಿಸಬಾರದು, ಹೀಗೊಂದು ಮನವಿ ಪತ್ರ ಸಲ್ಲಿಕೆಯಾಗಿದೆ. ಇದೆಲ್ಲದಕ್ಕೂ ಕಾರಣವಾಗಿದ್ದು ರಾಹುಲ್ ಗಾಂಧಿ ಅವರ ಒಂದು ಹೇಳಿಕೆ. ರಾಹುಲ್ ಗಾಂಧಿ ಅವರು ಒಂದು ಘೋಷಣೆ ಮಾಡಿದ್ರು, ಅದಕ್ಕೋಸ್ಕರವಾಗಿಯೇ ಕಾಂಗ್ರೆಸ್ ಪಕ್ಷದ ಎಲ್ಲ ಸಂಸದರು ಮತ್ತು ಸಮಾಜವಾದಿ ಪಕ್ಷದ ಎಲ್ಲ ಸಂಸದರಿಗೆ ಪ್ರಮಾಣ ವಚನವನ್ನೇ ಬೋಧಿಸಬಾರದು, ಅವರನ್ನ ಅನರ್ಹ ಮಾಡಬೇಕು, ಆ ಸ್ಥಾನಗಳಿಗೆ ಹೊಸದಾಗಿ ಚುನಾವಣೆ ನಡೀಬೇಕು ಅಂತ ಒಂದು ಮನವಿ ಪತ್ರ ಸಲ್ಲಿಕೆಯಾಗಿದೆ. ಮಿತ್ರರೇ, ಅದು ಯಾರಿಗೆ ಮನವಿ ಪತ್ರ ಸಲ್ಲಿಕೆಯಾಗಿರೋದು? ರಾಷ್ಟ್ರಪತಿಗಳಿಗೆ. ರಾಷ್ಟ್ರಪತಿಗಳಿಗೆ ಈ ರೀತಿಯಾಗಿ ಒಂದು ಬೇಡಿಕೆಯನ್ನು ಸಲ್ಲಿಸಲಾಗಿದೆ. ಯಾಕೋಸ್ಕರವಾಗಿ, ಏನಿದು ವಿಚಾರ? 136 ಸಂಸದರು ಅನರ್ಹಗೊಳ್ತಾರ? ಯಾರು ಮನವಿ ಸಲ್ಲಿಸಿದ್ದು? ಆ ಮನವಿಯಲ್ಲಿ ಏನಿದೆ? ರಾಷ್ಟ್ರಪತಿಗಳು ಈ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆಗಳಿದೆಯಾ? ಇದೆಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 1947 ಭಾರತಕ್ಕೆ ಸ್ವತಂತ್ರ ಬಂತು. ಆದರೆ ಭಾರತದಲ್ಲಿ ಪ್ರಪ್ರಥಮವಾಗಿ ಚುನಾವಣೆ ನಡೆದಿದ್ದು 1952. 1952 2024 ಸುದೀರ್ಘವಾಗಿ 72 ವರ್ಷಗಳ ಚುನಾವಣಾ ಇತಿಹಾಸ ಇದೆ ಈ ದೇಶಕ್ಕೆ. ಇಷ್ಟೊಂದು ವರ್ಷಗಳ ಚುನಾವಣಾ ಇತಿಹಾಸ ಹೊಂದಿರುವಂತಹ ಭಾರತದಲ್ಲಿ ಜನರನ್ನ ಅತಿ ಮೂರ್ಖವಾಗಿಸಿದಂತಹ ಒಂದು ಘೋಷಣೆ ಅಂತಂದ್ರೆ ಅದು ರಾಹುಲ್ ಗಾಂಧಿಯವರ ಘೋಷಣೆ. ಈ ದೇಶದ ಚುನಾವಣಾ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಸುಳ್ಳು ಭರವಸೆ ಅಂತಂದ್ರೆ ಅದು ರಾಹುಲ್ ಗಾಂಧಿಯವರ ಭರವಸೆ. ಈ ಬಾರಿಯ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ನೀಡಿದಂತಹ ಭರವಸೆ ಏನದು ಕೇಳಿದ್ರೆ, ಕಟಾಕಟ್ ಕಟಾಕಟ್ ಕಟಾಕಟ್. ಈ ದೇಶದಲ್ಲಿರುವಂತಹ ಪ್ರತಿ ಕುಟುಂಬದ ಓರ್ವ ಹೆಣ್ಣು ಮಗಳಿಗೆ ವಾರ್ಷಿಕವಾಗಿ 1,00,000 ಕೊಡ್ತೀವಿ, ಪ್ರತಿ ತಿಂಗಳಿಗೆ 8,500 ಸಿಗುತ್ತೆ, ಹೀಗಂತ ರಾಹುಲ್ ಗಾಂಧಿ ಒಂದು ಘೋಷಣೆ ಮಾಡಿದ್ರು. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲೇ ಇದನ್ನು ಘೋಷಣೆ ಮಾಡಿತ್ತು. ಮಿತ್ರರೇ, ಇದೆಂತಹ ಅಪ್ರಬುದ್ಧ ಮತ್ತು ಅಸಂವಿಧಾನಿಕವಾದಂತಹ ಘೋಷಣೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಿಮ್ಗೆ ಅನಿಸ್ಬಹುದು, ಇವನೇನೋ ಬಿಜೆಪಿ ಪರವಾಗಿ ವಿಡಿಯೋ ಮಾಡ್ತಾ ಇದ್ದಾನೆ, ರಾಹುಲ್ ಗಾಂಧಿಗೇನು ಗೊತ್ತಿರಲ್ವೇನ್ರಿ, ಅವ್ರಿಗೇನು ಅರಿವಿಲ್ವಾ? ಒಂದು ವೇಳೆ ಸರ್ಕಾರ ಬಂದಿದ್ರೆ 1,00,000 ಕೊಡ್ತಿರ್ಲಿಲ್ವಾ? ಒಂದು ವೇಳೆ ಕಾಂಗ್ರೆಸ್ ಈ ದೇಶದಲ್ಲಿ 543 ಸ್ಥಾನವನ್ನೂ ಗೆದ್ದಿದ್ರು ಈ ಯೋಜನೆಯನ್ನು ಜಾರಿ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಮಿತ್ರರೇ, ಈ ದೇಶದಲ್ಲಿ ಒಟ್ಟು 32 ಕುಟುಂಬಗಳಿದ್ದಾವೆ. ಹಿಂದೊಮ್ಮೆ ನಿಮಗೆ ಇದ್ರ ಬಗ್ಗೆ ಎಲ್ಲ ವಿವರಿಸಿದ್ದೀನಿ. ಯಾವಾಗ ಬೆಂಗಳೂರಿನಲ್ಲಿ ಸರ್ತಿ ಸಾಲಿನಲ್ಲಿ ಜನ ನಿಂತ್ರೋ ಅಕೌಂಟ್ಗಳನ್ನು ಮಾಡಿಸೋದಕ್ಕೆ, ಆ ಸಂದರ್ಭದಲ್ಲೇ ನಿಮಗೆ ವಿವರಣೆ ಕೊಟ್ಟಿದ್ದೆ. ಈಗ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಈ ದೇಶದಲ್ಲಿ ಒಟ್ಟು 32 ಕುಟುಂಬಗಳಿದ್ದಾವೆ. ಎಷ್ಟು? 32 ಕುಟುಂಬಗಳು. ರಾಹುಲ್ ಗಾಂಧಿ ಏನ್ ಹೇಳ್ತಾ ಇದ್ದಾರೆ, ಪ್ರತಿ ಮನೆಯ ಓರ್ವ ಹೆಣ್ಣು ಮಗಳಿಗೆ ನಾವು 1,00,000 ಕೊಡ್ತೀವಿ ವಾರ್ಷಿಕವಾಗಿ. ಹಾಗೆ 32 ಕುಟುಂಬದಲ್ಲಿ ಒಬ್ಬೊಬ್ಬ ಹೆಣ್ಣು ಮಗಳಿಗೆ 1,00,000 ವರ್ಷಕ್ಕೆ ಕೊಟ್ಟರು ಕೂಡ 32,00,000 ಬೇಕಾಗುತ್ತೆ. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ಈಗ ರಾಹುಲ್ ಗಾಂಧಿ ಏನು ಹೇಳಿರೋದು, ಒಂದು ಮನೆಯ ಒಂದು ಹೆಣ್ಣು ಮಗಳಿಗೆ 1,00,000 ವಾರ್ಷಿಕವಾಗಿ. ಹಾಗೆ 100 ಜನರಿಗೆ ಕೊಡಬೇಕು ಅಂತಂದ್ರೆ 1,00,000 ಬೇಕು. 1,000 ಜನರಿಗೆ ಕೊಡಬೇಕು ಅಂತಂದ್ರೆ 10,00,000 ಬೇಕು. 10,000 ಜನರಿಗೆ ಕೊಡಬೇಕು ಅಂತಂದ್ರೆ 100,00,000 ಬೇಕು. 1,00,000 ಜನರಿಗೆ ಕೊಡಬೇಕು ಅಂತಂದ್ರೆ 1,000,000,000 ಬೇಕು. 1,00,000 ಜನರಿಗೆ ಕೊಡಬೇಕು ಅಂತಂದ್ರೆ 10,000,000,000 ಬೇಕು. 1,00,000 ಕುಟುಂಬಕ್ಕೆ ಕೊಡಬೇಕು ಅಂತಂದ್ರೆ 1,00,000,000 ಬೇಕು. ಹಾಗೆ ಮಿತ್ರರೇ, 32 ಕುಟುಂಬಗಳಿಗೆ ಕೊಡಬೇಕು ಅಂತಂದರೆ 32,00,000 ಬೇಕಾಗುತ್ತೆ. ಈ ದೇಶದ ಒಟ್ಟಾರೆ ಆದಾಯ ಎಷ್ಟು ಗೊತ್ತಾ? 31,00,000. ಕಳೆದ ಬಾರಿ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ರಲ್ಲ, ಆಗ ಅವರು ಬಜೆಟ್ ಅಂದಾಜಿಸಿದ್ದೇ 31,00,000. ನಮ್ಗೆ ಆದಾಯ ಇರೋದೇ ಅಷ್ಟು, ಉಳಿದಿದ್ದನ್ನೆಲ್ಲ ದೇಶ ಸಾಲ ಮಾಡ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ನಮ್ಮ ಪ್ರತಿ ಮನೆಯ ಹೆಣ್ಣು ಮಗಳಿಗೂ ಕೂಡ 1,00,000 ಕೊಡ್ತೀವಿ. ಸಾಧ್ಯ ಇದೆಯಾ ಮಿತ್ರರೇ? ಹೋಗ್ಲಿ, ರಾಹುಲ್ ಗಾಂಧಿ ಅವರು ಗೆದ್ದ ನಂತರ ಇದನ್ನ ಬದಲಾಯಿಸ್ತಾರಪ್ಪ, ಬಡ ಹೆಣ್ಣು ಮಕ್ಕಳಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು ಅಂತ ಅಂದುಕೊಳ್ಳಿ. ಈ ದೇಶದಲ್ಲಿ ಒಟ್ಟು 6.52 ಮಂದಿ BPL ಕಾರ್ಡ್ದಾರರಿದ್ದಾರೆ. ಆ ಎಲ್ಲ ಕುಟುಂಬಕ್ಕೂ ಕೂಡ 1,00,000 ಕೊಡೋದಾದ್ರೆ 652,000 ಬೇಕು. ಮಿತ್ರರೇ, ಈ ದೇಶದಲ್ಲಿ 652,000 ಹೆಚ್ಚುವರಿಯಾಗಿ ಹೊಂದಿಸೋದಕ್ಕೆ ಸಾಧ್ಯ ಇದೆಯಾ? ಇದೆಲ್ಲ ಆಗಿ ಹೋಗುವ ಮಾತಾ? ಆದರೆ ರಾಹುಲ್ ಗಾಂಧಿ ಈ ಸುಳ್ಳು ಭರವಸೆಯನ್ನು ಕೊಟ್ಟಿದ್ರು, ಜನರನ್ನು ನಂಬಿಸಿದ್ರು. ನಾವು ಅಧಿಕಾರಕ್ಕೆ ಬರ್ತಿದ್ದಂತೆ ಜುಲೈ ತಿಂಗಳಿನಿಂದಲೇ ನಿಮಗೆ ಕಟಾಕಟ್ ಕಟಾಕಟ್ ಕಟಾಕಟ್, ನಿಮ್ಮೆಲ್ಲರ ಅಕೌಂಟ್ಗೆ 8,000 ಬಂದುಬಿಡುತ್ತೆ, ಮಹಿಳೆಯರೇ ನೀವೆಲ್ಲ ಸಬಲರಾಗ್ಬಿಡ್ತೀರಿ, ನೀವು ಬೇಕಾಗಿದ್ದನ್ನು ಪರ್ಚೇಸ್ ಮಾಡ್ಬೋದು. ರಾಹುಲ್ ಗಾಂಧಿ ಎಷ್ಟು ಕಲರ್ಫುಲ್ಲಾಗಿ ಭಾಷಣ ಮಾಡ್ತಿದ್ರು ಗೊತ್ತಾ? ಜನರಿಗೆ ಕೇಳೋದಕ್ಕೆ ಕಿವಿ ತಂಪಾಗ್ಬಿಡ್ತಾ ಇತ್ತು. ಅದಕ್ಕೂ ಮುಂದುವರೆದು ರಾಹುಲ್ ಗಾಂಧಿ ಕೆಲವರು ಸವಾಲು ಹಾಕಿದ್ರು, 1,00,000 ಕೊಡೋದಕ್ಕೆ ಸಾಧ್ಯ ಇದೆಯಾ ಅಂತ. ಹೋಗ್ಲಿ ಬಿಡಿ, 2,00,000 ಕೊಡ್ತೀವಿ ನಾವು ಅಂತಂದ್ರು. ಅಂದರೆ ಹುಚ್ಚುಚ್ಚು ಭಾಷಣಗಳು, ಇದಕ್ಕೆ ಯಾವುದೇ ಪ್ರಬುದ್ಧತೆ ಇದ್ದು ಭಾಷಣ ಮಾಡಿದ್ದೇ ಅಲ್ಲ. 2,00,000 ಕೊಡ್ತೀವಿ ಅಂತಂದರೆ 64,00,000 ಬೇಕು ಈ ದೇಶದ 2 ಬಜೆಟ್. ಮಿತ್ರರು, ಈ ರೀತಿಯಾಗಿ ಸುಳ್ಳನ್ನು ಹೇಳಿದ್ರು, ಚುನಾವಣೆ ಸಂದರ್ಭದಲ್ಲಿ ಜನ ಇದನ್ನು ನಂಬಿದ್ರು, ಓಟ್ ಹಾಕಿದ್ರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಕೇಳಿದ್ರೆ,
ಯಾವಾಗ ಚುನಾವಣೆ ಮುಕ್ತಾಯ ಆಯಿತೋ ಆಗ ಜನ ಸರತಿ ಸಾಲಿನಲ್ಲಿ ನಿಂತು ಅಕೌಂಟ್ ಮಾಡಿಸೋದಕ್ಕೆ ಶುರು ಮಾಡಿದ್ರು. ಬೆಂಗಳೂರಿನಲ್ಲೇ ಕಂಡು ಬಂತು ನಿಮಗೆ. ಬೆಂಗಳೂರಿನ ಪೋಸ್ಟ್ ಆಫೀಸ್ ಕಚೇರಿಯಲ್ಲಿ ಜನ ಸರತಿ ಸಾಲಿನಲ್ಲಿ ನಿಂತಿದ್ರು. ಯಾಕೆ ಅಂತಂದರೆ ರಾಹುಲ್ ಗಾಂಧಿ ಹಣ ಹಾಕ್ತಾರೆ, ಅವರೇ ಅಧಿಕಾರಕ್ಕೆ ಬರ್ತಾರೆ, ನಮಗೆಲ್ಲ 1 ಲಕ್ಷ ರೂಪಾಯಿ ಸಿಗುತ್ತೆ ಅಂತ. ಉತ್ತರ ಪ್ರದೇಶದಲ್ಲಂತೂ ಕಾಂಗ್ರೆಸ್ ಕಚೇರಿಯ ಮುಂದೆ ನಿಂತ್ಕೊಂಡ್ರು. ಯಾಕೆಂದರೆ 1 ಲಕ್ಷ ರೂಪಾಯಿ ಕಾಂಗ್ರೆಸ್ ಅವ್ರು ಕೊಡ್ತಾರಂತೆ. ಜನರನ್ನು ಆ ರೀತಿಯಾಗಿ ನಂಬಿಸಲಾಗಿತ್ತು, ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡಲಾಗಿತ್ತು, ನಾವು ಬಂದರೆ 1 ಲಕ್ಷ ರೂಪಾಯಿ ಸಿಗುತ್ತೆ ಅಂತ. ಆ ಗ್ಯಾರಂಟಿ ಕಾರ್ಡ್ಗಳನ್ನು ಹಿಡಿದು ಜನ ಕಾಂಗ್ರೆಸ್ ಆಫೀಸಿಗೆ ಬಂದರು. ಮಿತ್ರರೇ ಯೋಚನೆ ಮಾಡಿ, ಜನರನ್ನು ಯಾವ ಮಟ್ಟಿಗೆ ಇವರು ಮೂರ್ಖರನ್ನಾಗಿಸಿದ್ರು ಅಂತ. ಈ ವಿಚಾರ ಚುನಾವಣೆ ಆದ ಬಳಿಕ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಯಾಕೆಂದರೆ ಕಾಂಗ್ರೆಸ್ ಕೆಲ ಕ್ಷೇತ್ರದಲ್ಲಿ ಅಚ್ಚರಿ ರೀತಿಯಲ್ಲಿ ಗೆಲುವು ಸಾಧಿಸಿತು, ಅವರ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಅಲ್ಲಿ ಗೊತ್ತಾಯಿತು ಇವರ ಸುಳ್ಳು ಭರವಸೆಯನ್ನು ಜನ ನಂಬಿದ್ದಾರೆ. ಈ ಸಂದರ್ಭದಲ್ಲಿ ಮಿತ್ರರೇ, ದೆಹಲಿ ಮೂಲದ ಸುಪ್ರೀಂ ಕೋರ್ಟ್ನ ವಕೀಲರಾದಂಥ ವಿಭೋರ್ ಆನಂದ್ ಅನ್ನುವಂಥವರು ರಾಷ್ಟ್ರಪತಿಗಳಿಗೆ ಒಂದು ಪತ್ರ ಬರೀತಾರೆ. ಕಾಂಗ್ರೆಸ್ನಿಂದ ಗೆದ್ದಂತಹ 99 ಸದಸ್ಯರನ್ನು ಹಾಗೆ ಸಮಾಜವಾದಿ ಪಕ್ಷದಿಂದ ಗೆದ್ದಂತಹ 37 ಸದಸ್ಯರನ್ನು ಅಮಾನತ್ತು ಮಾಡಿ, ಅವರು ಯಾವುದೇ ಕಾರಣಕ್ಕೂ ಕೂಡ MPಗಳಾಗಿ ಅಧಿಕಾರವನ್ನು ವಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ, ಅದು ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಅವರೇನಂದ ವಾದ ಮಾಡ್ತಾ ಇದ್ದಾರೆ ಗೊತ್ತಾ? ಜನಪ್ರತಿನಿಧಿ ಕಾಯ್ದೆ 1951 Section 123(1) ಅಡಿಯಲ್ಲಿ ಇದು ಅಪರಾಧ ಆಗುತ್ತೆ. ಯಾಕೆ ಅಂತಂದರೆ ಜನರಿಗೆ ಮತಕ್ಕಾಗಿ ಯಾವುದೇ ಆಮಿಷವನ್ನು ಒಡ್ಡಬಾರದು. ನೀವು ಚುನಾವಣಾ ಪ್ರಣಾಳಿಕೆಗಳನ್ನು ಕೊಡಬಹುದು, ಚುನಾವಣಾ ಪ್ರಣಾಳಿಕೆ ಕೊಡೋದಕ್ಕೆ ಒಂದು ಇತಿಮಿತಿಗಳಿರುತ್ತೆ. ನೀವು ಚುನಾವಣಾ ಪ್ರಣಾಳಿಕೆಯ ಹೆಸರಿನಲ್ಲಿ ಜನರಿಗೆ ಗ್ಯಾರಂಟಿ ಕಾರ್ಡನ್ನು ವಿತರಣೆ ಮಾಡ್ತಾ ಇದ್ರಿ, ಇದು ತಪ್ಪಾಗುತ್ತೆ, ಇದು ಜನಪ್ರತಿನಿಧಿ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆಯಾಗುತ್ತೆ, ಜನರಿಗೆ ಆಮಿಷ ಒಡ್ಡಿದಂತಾಗುತ್ತೆ. ಮಿತ್ರರೇ ಈಗಿನ ಸಮಾನದಲ್ಲಿ ಏನಾಗುತ್ತೆ? ಈಗ ಯಾವುದೋ ಒಂದು ಮದುವೆ ಸಮಾರಂಭದಲ್ಲಿ ಮುಯಿ ಹಾಕೋದು ಅಂದರೆ ಏನಾಗ್ತಾ ಇತ್ತು? ಕವರಿಗೆ ದುಡ್ಡು ಹಾಕಿ ವಧುವರರಿಗೆ ಕೊಡ್ತಾ ಇದ್ರು. ಈಗ ಕಾಲ ಬದಲಾಗಿದೆ, ಗಿಫ್ಟ್ ಕೂಪನ್ಗಳನ್ನು ಕೊಡ್ತಾರೆ. ಅಮೆಜಾನ್ ಗಿಫ್ಟ್ ಕೂಪನ್ ಇದೆ, ಬೇರೆ ಬೇರೆ ಗಿಫ್ಟ್ ಕೂಪನ್ಗಳಿದ್ದಾವೆ, ಮಾಲ್ಗಳ ಗಿಫ್ಟ್ ಕೂಪನ್ ಇರುತ್ತೆ, ನೀವು ಆ ಕೂಪನ್ ಇಟ್ಕೊಂಡು ಬೇರೆ ಏನನ್ನು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಈ ರೀತಿಯಾದಂಥ ಟ್ರೆಂಡ್ ಈಗ ಶುರುವಾಗಿದೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಏನು ಮಾಡ್ತಾ ಇದೆ? ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡ್ತಾ ಇದೆ. ನಾವು ಅಧಿಕಾರಕ್ಕೆ ಬರ್ತಿದ್ದಂತೆ ನೀವು ಈ ಗ್ಯಾರಂಟಿ ಕಾರ್ಡ್ ಇದ್ದರೆ ಸಾಕು, ನಿಮಗೆ ಹಣ ಕೊಡ್ತೀವಿ, ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ ಅಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೇಳ್ತು, ಅದನ್ನು ಜಾರಿಗೆ ತಂತು. ಈಗ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಪ್ರತಿ ತಿಂಗಳು 8,500 ಕೊಡ್ತೀವಿ ಅಂತ. ಈ ಗ್ಯಾರಂಟಿ ಕಾರ್ಡ್ ಅಂದರೆ ಏನು? ಅದು ಒಂದು ರೀತಿಯ ಗಿಫ್ಟ್ ಕೂಪನ್ ಇದ್ದಂತೆ. ನಾವು ಅಧಿಕಾರಕ್ಕೆ ಬಂದರೆ ಇದು ನಿಮ್ಗೆ ಗ್ಯಾರಂಟಿ, ಈ ಗಿಫ್ಟ್ ಕೂಪನ್ ನಿಮ್ಗೆ ವರ್ಕ್ ಆಗುತ್ತೆ ಅಂತ. ಜನರಿಗೆ ಇದು ಸ್ಪಷ್ಟವಾಗಿ ಆಮಿಷ ಒಡ್ಡಿದ್ದೆ, ಇದು ಮತಕ್ಕಾಗಿ ಲಂಚ ಅಂಥೇಳಿ ವಿಭೋರ್ ಆನಂದ್ ಅವರು ಪ್ರತಿಪಾದಿಸಿದರು. ಮಿತ್ರರೇ ಇವರು ರಾಷ್ಟ್ರಪತಿಗೆ ಪತ್ರ ಬರೆದು ಈ ಎಲ್ಲ 99 ಕಾಂಗ್ರೆಸ್ನ ಸದಸ್ಯರು ಮತ್ತು ಸಮಾಜವಾದಿ ಪಕ್ಷದ 37 ಸದಸ್ಯರನ್ನು ಅಮಾನತು ಮಾಡಬೇಕು ಅಂತ ಕೇಳಿದರು. ಈಗ ಇವರು ಮತ್ತೊಂದು ಪತ್ರ ಬರೆದಿದ್ದಾರೆ. ಇದೇ June 24 ಈ ದೇಶದಲ್ಲಿ ಗೆದ್ದು ಬಂದಂತಹ ಎಲ್ಲ ಸಂಸದರಿಗೂ ಕೂಡ ಪ್ರಮಾಣ ವಚನವನ್ನು ಬೋಧಿಸಲಾಗುತ್ತೆ ಲೋಕಸಭೆಯಲ್ಲಿ. ಆ ಪ್ರಮಾಣ ವಚನವನ್ನು ತಡೀರಿ, ಕಾಂಗ್ರೆಸ್ನ ಸದಸ್ಯರು ಮತ್ತು ಸಮಾಜವಾದಿ ಪಕ್ಷದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸೋದನ್ನು ನಿಲ್ಲಿಸಿ, ಯಾವ ಕಾರಣಕ್ಕೂ ಕೂಡ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸೋದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ರಾಷ್ಟ್ರಪತಿಗಳಿಗೆ ಇನ್ನೊಂದು ಪತ್ರ ಬರೆದಿದ್ದಾರೆ. ಯಾಕೆ ಅಂತಂದರೆ ಇವರ ಅಮಾನತು ಅರ್ಜಿಯೇ ಇನ್ನೂ ಬಾಕಿ ಇದೆ, ಅದನ್ನು ಇತ್ಯರ್ಥಗೊಳಿಸಬೇಕಾಗಿದೆ. ಈ ನಡುವೆ ಅವರಿಗೆ ಪ್ರಮಾಣ ವಚನ ಬೋಧಿಸಿದರೆ ಅದು ತಪ್ಪಾಗುತ್ತೆ. ಹೀಗಂತ ಸುಪ್ರೀಂ ಕೋರ್ಟ್ ವಕೀಲ ವಿಭೋರ್ ಆನಂದ್ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ. ಮಿತ್ರರ ಈ ಕೇಳಿದ ತಕ್ಷಣ ನಿಮಗೇನನ್ಸುತ್ತೆ? ಓ, 136 ಸಂಸದರ ಅಮಾನತ್ ಆಗ್ಬಿಡುತ್ತಾ, ಅವ್ರು ಪತ್ರ ಬರೆದ್ರು ಅಂತ ರಾಷ್ಟ್ರಪತಿಗಳು ಅಮಾನತು ಮಾಡಿಬಿಡ್ತಾರಾ? ನನ್ನ ಕೇಳಿದ್ರೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಈ ದೇಶದಲ್ಲಿ ರಾಷ್ಟ್ರಪತಿಗಳು ಸುಪ್ರೀಂ, ಅವರಿಗಿಂತ ದೊಡ್ಡ ವ್ಯಕ್ತಿ ಇನ್ನೊಬ್ಬ ಇಲ್ಲ. ಅದು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರಲಿ, ಪ್ರಧಾನಿ ಆಗಿರಲಿ, ಯಾರೂ ಕೂಡ ರಾಷ್ಟ್ರಪತಿಗಳಿಗಿಂತ ದೊಡ್ಡವರಲ್ಲ. ಅವ್ರು ಏನು ಬೇಕಾದರೂ ತೀರ್ಮಾನವನ್ನು ಕೈಗೊಳ್ಳಬಹುದು. ಇಂಥ ವಿಚಾರದಲ್ಲಿ ಅವರಿಗೆ ಪರಮಾಧಿಕಾರ ಇರುತ್ತೆ. ಈಗ 136 ಸಂಸದರು ಅನರ್ಹರು, ಅವರ ಆಯ್ಕೆ ಸರಿಯಾಗಿಲ್ಲ ಅಂಥೇಳಿ ರಾಷ್ಟ್ರಪತಿಗಳು ತೀರ್ಮಾನ ಕೈಗೊಳ್ಳಬಹುದು, ಅವರಿಗೆ ಅಧಿಕಾರ ಇದೆ, ಆದರೂ ಕೂಡ ಅವರು ಕೈಗೊಳ್ಳೋದಿಲ್ಲ. ಯಾಕೆ ಗೊತ್ತಾ? ರಾಷ್ಟ್ರಪತಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಪಕ್ಷಕ್ಕೆ ಅಂಟಿಕೊಂಡಿರ್ತಾರೆ, ಅವರ ಮೂಲ ಒಂದು ಪಕ್ಷಕ್ಕೆ ಸೀಮಿತವಾಗಿರುತ್ತೆ. ಈಗ ದ್ರೌಪದಿ ಮುರ್ಮು, ಅವರು BJPಯಿಂದ ಆಯ್ಕೆಯಾದಂಥವರು, ನರೇಂದ್ರ ಮೋದಿಯವರ ಮೊದಲ ಅವಧಿಯಲ್ಲಿ ಪ್ರಣವ್ ಮುಖರ್ಜಿ ಇದ್ರು, ಅವರು ಕಾಂಗ್ರೆಸ್ನಿಂದ ಆರಿಸಿ ಬಂದಂಥವರು. ಹೀಗಾಗಿ ಅವರ ಮೂಲ ಇದೆಯಲ್ಲ, ಅದು ಇದಕ್ಕೆಲ್ಲ ತೊಡಕಾಗುತ್ತೆ. ಒಂದು ವೇಳೆ ದ್ರೌಪದಿ ಮುರ್ಮು ಅವರು ಈ 136 ಜನರ ಆಯ್ಕೆಯೂ ಕೂಡ ಅಸಂವಿಧಾನಿಕವಾಗಿದೆ, ಜನಪ್ರತಿನಿಧಿ ಕಾಯ್ದೆ 1951(Section 123)(1) ಅಡಿಯಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಹೀಗಂತ ರಾಷ್ಟ್ರಪತಿಗಳು ತೀರ್ಪು ಕೊಟ್ಟರು ಅಂತ ಅಂದುಕೊಳ್ಳಿ, ಈ ದೇಶದಲ್ಲಿ ದೊಡ್ಡ ಕೋಲಾಹಲ ಸೃಷ್ಟಿಯಾಗುತ್ತೆ. ರಾಷ್ಟ್ರಪತಿಗಳನ್ನು ಕೂಡ ಕೇಂದ್ರ ಸರ್ಕಾರ ಬಳಸ್ಕೊಳ್ತಾ ಇದೆ, ದೊಡ್ಡ ಹಾಲಾಹಲ ಉಂಟಾಗುತ್ತೆ, BJPಯ ವಿರುದ್ಧ ಜನ ಸಿಡಿದೇಳ್ತಾರೆ. ಹಾಗಾದರೆ ಇದಕ್ಕೇನು ಪರಿಹಾರ ಇಲ್ವಾ ಕೇಳಿದ್ರೆ, ಮಿತ್ರರೇ ಸುಪ್ರೀಂ ಕೋರ್ಟ್ ಇದಕ್ಕೆ ಪರಿಹಾರ. ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಅರ್ಜಿ ಸಲ್ಲಿಕೆ ಆಗಬೇಕು. ಇಂತಹ ಸುಳ್ಳು ಭರವಸೆಗಳನ್ನು ಕೊಡೋದ್ರ ವಿರುದ್ಧ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕವಾದಂತಹ ತೀರ್ಪು ಕೊಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಕೇಳಿದ್ರೆ, ಇವತ್ತು ರಾಹುಲ್ ಗಾಂಧಿ ಹೇಳಿದ್ರು, ರಾಹುಲ್ ಗಾಂಧಿಯ ಕಟಾಕಟ್ ಈ ದೇಶದಲ್ಲಿ ಚರ್ಚೆ ಆಯಿತು. ಅದಕ್ಕಿಂತ ಮುಂಚೆ ಏನೇನು ಅನಾಹುತ ಆಗಿದೆ ನೋಡಿ. ಕರ್ನಾಟಕದಲ್ಲಿ ಇದೇ ಗ್ಯಾರಂಟಿಗಳನ್ನು ಕೊಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಹೋಗ್ಲಿ, ಏನು ಸಿದ್ದರಾಮಯ್ಯನವರ ಮನೆಯಿಂದ ದುಡ್ಡು ತಂದು ಕೊಡ್ತಾ ಇದ್ದಾರಾ? ಅಥವಾ DK ಶಿವಕುಮಾರ್ ಬಳಿಯಲ್ಲಿ 1,000 ಕೋಟಿ ಆಸ್ತಿ ಇದೆ, ಅದನ್ನೆಲ್ಲ ಮಾರಿ ರಾಜ್ಯದ ಜನರಿಗೆ ದುಡ್ಡು ಕೊಡ್ತಾ ಇದ್ದಾರಾ? ಅವ್ರೇನು ಮಾಡ್ತಾ ಇದ್ದಾರೆ? ಜನರಿಗೆ ಬರೆ ಹಾಕ್ತಾ ಇದ್ದಾರೆ.
ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಯಿತು. ಯಾರಿಗೆ ಬರೆ ಮಿತ್ರರೆ, ಇವತ್ತು ಕರ್ನಾಟಕದಲ್ಲಿ 3.9% ಪೆಟ್ರೋಲ್ ಮೇಲೆ ಕರ್ನಾಟಕ ಸರ್ಕಾರ ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡಿತು. ಡೀಸೆಲ್ ಮೇಲೆ 4.1% ಟ್ಯಾಕ್ಸ್ ಹೆಚ್ಚು ಮಾಡಿದೆ. ಈ ಹಿಂದೆ ಡೀಸೆಲ್ ಮೇಲೆ 14.34% ಟ್ಯಾಕ್ಸ್ ಇತ್ತು, ರಾಜ್ಯ ಸರ್ಕಾರ ವಿಧಿಸುತ್ತಿದ್ದಂತಹ ಟ್ಯಾಕ್ಸ್. ಈಗ ಅದು 18.35% ಏರಿಕೆ ಆಯಿತು. ಅದೇ ರೀತಿಯಾಗಿ ಪೆಟ್ರೋಲ್ಗೆ ಈ ಹಿಂದೆ 25.92% ಟ್ಯಾಕ್ಸ್ ಇತ್ತು, ಈಗ ಅದಕ್ಕೆ 3.9% ಆಡ್ ಮಾಡಿದ ನಂತರ ಪೆಟ್ರೋಲ್ ಮೇಲೆ ರಾಜ್ಯ ಸರ್ಕಾರ ವಿಧಿಸುವಂತಹ ತೆರಿಗೆ 29.1% ಏರಿಕೆ ಆಯಿತು. ಅಲ್ಲಿಗೆ ಮಿತ್ರರ, ಇವತ್ತು 103 ರೂಪಾಯಿ ಪೆಟ್ರೋಲ್ ಇದೆ ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ನಾವು ಸರಿಸುಮಾರು 30 ರೂಪಾಯಿ ಟ್ಯಾಕ್ಸ್ ಕಟ್ತೀವಿ. ಒಂದು ಲೀಟರ್ ಪೆಟ್ರೋಲ್ಗೆ 30 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದೀವಿ. ಅರ್ಥ ಮಾಡ್ಕೊಳ್ಳಿ, ಸಿದ್ದರಾಮಯ್ಯನವರು ಗ್ಯಾರಂಟಿ ಕೊಟ್ಟರು 2,000 ರೂಪಾಯಿ ಬಂತು, ಬಸ್ಸಲ್ಲಿ ಫ್ರೀ ಬಂದ್ವಿ, ಖಂಡಿತವಾಗ್ಲೂ ಸುಳ್ಳು, ಇದು ನಮ್ಮ ಮೇಲೆ ತೆರಿಗೆ ಬೀಳ್ತಾ ಇದೆ. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ, ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬರುವಂತಹ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಬೆಲೆ ಏರಿಕೆ ದರ ಇನ್ಫ್ಲೇಷನ್ ರೇಟ್ ಏನಿದೆ ಇದು ಬಿಲೋ 4% ಇತ್ತು, 4%ಗಿಂತ ಕಡಿಮೆ ಇತ್ತು. ಇವತ್ತೆಷ್ಟಾಗಿದೆ ಗೊತ್ತಾ? 6.5% ಏರಿಕೆ ಆಗಿದೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಈ ದೇಶದಲ್ಲೇ ಅತಿ ಹೆಚ್ಚಾಗುತ್ತೆ ರಾಜ್ಯದಲ್ಲಿ ಇನ್ಫ್ಲೇಷನ್ ರೇಟು. ನಿಮಗೆ ಗಮನಕ್ಕೆ ಬಂದಿರುತ್ತೆ, ಯಾವುದಾದ್ರೂ ಒಂದರ ಬೆಲೆ ಕಡಿಮೆ ಇದೆಯಾ? ಎಲ್ಲೋದ್ರ ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಇವರು ಸುತ್ತಿ ಬಳಸಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಮಿತ್ರರೆ, ಇವರು ಗ್ಯಾರಂಟಿ ಕೊಡ್ತಾರೆ ಅಂತಂದರೆ ಇವರು ಮನೆಯಿಂದ ತಂದು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಇದು ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕು. ಯಾವುದೋ ಮುಗ್ಧ ಜನರನ್ನು, ಹಣ ಇಲ್ಲದವರನ್ನು ಈ ರೀತಿಯಾಗಿ ಆಮಿಷಕ್ಕೆ ಬಲಿಯಾಗಿಸಿ ಅವರಿಂದ ಓಟನ್ನು ಪಡೆದು ನಂತರ ಇಡೀ ಸಮೂಹಕ್ಕೆ ಈ ರೀತಿಯ ಟ್ಯಾಕ್ಸ್ ಬರೆಯನ್ನು ಎಳೆಯೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಘೋರ ಅಪರಾಧ. ಕೇವಲ ಕಾಂಗ್ರೆಸ್ ಮಾಡ್ತಾ ಇದೆಯಾ? ಪಕ್ಕದ ಆಂಧ್ರದಲ್ಲಿ ತೆಲುಗು ದೇಶಂ ಪಾರ್ಟಿ TDP ಕೊಟ್ಟಂತಹ ಗ್ಯಾರಂಟಿಗಳಿದೆಯಲ್ಲ, ಕರ್ನಾಟಕದ ಗ್ಯಾರಂಟಿಯ ಡಬ್ಬಲ್ ಇದೆ. ನಾನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೀನಿ, ಎಂತಹ ಅನಾಹುತದ ಭರವಸೆಗಳದೆಲ್ಲ. ಪ್ರತಿ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿ, ರೈತರಿಗೆ 20,000 ರೂಪಾಯಿ ವಾರ್ಷಿಕವಾಗಿ, ಮನೆಯಲ್ಲಿರುವಂತಹ ವೃದ್ಧರಿಗೆ 4,000 ರೂಪಾಯಿ ಪ್ರತಿ ತಿಂಗಳು ಕೊಡುವಂತಹದ್ದು, ಬಸ್ನಲ್ಲಿ ಫ್ರೀ, ಅನಾಹುತದ ಗ್ಯಾರಂಟಿಗಳನ್ನು TDP ಕೊಟ್ಟಿದೆ. ಮಿತ್ರರೇ, ಇದೇ ರೀತಿಯಾಗಾದರೆ ದೇಶದ ಆರ್ಥಿಕ ಪರಿಸ್ಥಿತಿ ಅಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಈಗ ಕೇಂದ್ರದಲ್ಲೇನೋ BJP ಬಂದಿದೆ, ಅವರು ಗ್ಯಾರಂಟಿಯನ್ನು ಕೊಟ್ಟಿಲ್ಲ, ಈ ರೀತಿಯಾಗಿ ಯಾವುದೇ ರೀತಿಯ ಆರ್ಥಿಕ ಯೋಜನೆಗಳನ್ನು ಅವರು ಘೋಷಣೆ ಮಾಡಿಲ್ಲ. ಮುಂದೆ ಇದೇ ರೀತಿಯ ಗ್ಯಾರಂಟಿಗಳು ಇಡೀ ದೇಶಾದ್ಯಂತ ಆದರೆ ರಾಜ್ಯ ಸರ್ಕಾರಗಳು ಹೆಚ್ಚು ಗ್ಯಾರಂಟಿಗಳನ್ನು ಕೊಟ್ಟು ರಾಜ್ಯದಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳು ಹೆಚ್ಚು ಗ್ಯಾರಂಟಿಗಳನ್ನು ಕೊಡಬಹುದು, ಅಥವಾ ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯದಲ್ಲಿ ಈ ಗ್ಯಾರಂಟಿಯನ್ನು ವಿಸ್ತರಣೆ ಮಾಡಬಹುದು, ಆಗ ಏನಾಗುತ್ತೆ? ಅನಾಹುತ ಸಂಭವಿಸುತ್ತೆ, ಆರ್ಥಿಕತೆ ಅಲ್ಲೋಲ ಕಲ್ಲೋಲವಾಗುತ್ತೆ. ಈಗ ನರೇಂದ್ರ ಮೋದಿ ಅವರೇನೋ 2047ಕ್ಕೆ ವಿಕಸಿತ ಭಾರತ ಮಾಡ್ತೀವಿ, ಇಡೀ ವಿಶ್ವದಲ್ಲೇ ಮುಂದುವರೆದ ದೇಶವಾಗಿ ಭಾರತವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಗ್ಯಾರಂಟಿ ಕೊಟ್ಟರೆ ಇಡೀ ವಿಶ್ವದಲ್ಲೇ ಅತ್ಯಂತ ದಟ್ಟ ದರಿದ್ರತನ ಹೊಂದಿದಂತಹ ದೇಶ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಇದನ್ನು ಹೇಳೋದಕ್ಕೇನು ಮುಜುಗರನೂ ಇಲ್ಲ. ಶ್ರೀಲಂಕಾದ ಪರಿಸ್ಥಿತಿ ಏನು, ಪಾಕಿಸ್ತಾನದ ಪರಿಸ್ಥಿತಿ ಏನು, ಗಮನಿಸಿ ಅಲ್ಲಿನ ಸರ್ಕಾರಗಳ ದುರಾಡಳಿತ ಯಾವ ಸ್ಥಿತಿಗೆ ತಂದಿಟ್ಟಿದೆ ಆ ದೇಶಗಳನ್ನು. ಇವತ್ತು ಭಾರತದ ಪರಿಸ್ಥಿತಿಯೂ ಹಾಗೆ ಆಗುತ್ತೆ. ಹೀಗಾಗಿ ಮಿತ್ರರೇ, ಈಗ ವಿನೋಬ್ ಆನಂದ್ ಅವರು 136 ಸಂಸದರ ಅನರ್ಹ ಮಾಡಿ ಅಂತೇಳಿ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ. ರಾಷ್ಟ್ರಪತಿಗಳು ಇದರ ಬಗ್ಗೆ ಏನು ತೀರ್ಮಾನ ಮಾಡಬಹುದು ಮಾಡದೆಯೂ ಇರಬಹುದು. ನನ್ನ ಪ್ರಕಾರ ಇಂತಹ ಆಕ್ಟಿವಿಸ್ಟ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಯಾಕೆಂದರೆ ನಾವು ನೀವು ಅರ್ಜಿ ಸಲ್ಲಿಸಿ ವಾದ ವಿವಾದ ಮಾಡುವ ಸ್ಥಿತಿಯಲ್ಲಿಲ್ಲ. ಯಾರಿಗೆ ಈ ಸಾಧ್ಯತೆ ಇದೆಯೋ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಈ ವಿಚಾರಗಳ ಬಗ್ಗೆ ಒಂದು ಕ್ಲಿಯರ್ ಆದಂತಹ ತೀರ್ಪು ಬರಬೇಕು. ಸುಪ್ರೀಂ ಕೋರ್ಟ್ ಇದಕ್ಕೊಂದು ಗೈಡ್ಲೈನ್ಸನ್ನು ಕೊಡಬೇಕು. ಚುನಾವಣೆ ಸಂದರ್ಭದಲ್ಲಿ ಎಂತಹ ಭರವಸೆಯನ್ನು ಕೊಡಬಹುದು, ಯಾವ ಭರವಸೆಯನ್ನು ಕೊಡಬಾರದು, ಯಾವುದು ಜನರಿಗೆ ಆಮಿಷ ಒಡ್ಡಿದಂತಾಗುತ್ತೆ, ರಾಜ್ಯ ಮತ್ತು ದೇಶದ ಬೊಕ್ಕಸಕ್ಕೆ ಹಾನಿ ಮಾಡುವಂತಹ ಯಾವುದೇ ಯೋಜನೆಯನ್ನು ಘೋಷಿಸುವುದಕ್ಕೆ ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ಅಧಿಕಾರ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಒಂದು ವರ್ಡಿಕ್ಟ್ ಕೊಡಬೇಕು. ಮಿತ್ರರೇ, ಈ ಇಡೀ ಪ್ರಕರಣದ ಬಗ್ಗೆ ನಿಮಗೇನನ್ಸುತ್ತೆ? 136 ಸಂಸದರ ಬಗ್ಗೆ ದ್ರೌಪದಿ ಮುರ್ಮು ಏನು ಮಾಡಬಹುದು? ಈ ವಿಚಾರದಲ್ಲಿ ಯಾವ ರೀತಿಯಾದಂತಹ ತೀರ್ಪಿನ ಅವಶ್ಯಕತೆ ಇದೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.